ಸದಸ್ಯರಿಗೆ ಸ್ವಾಗತವನ್ನು ಕೋರುತ್ತೇನೆ. ಬನ್ನಿ, ನಮ್ಮೊಂದಿಗೆ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರಿದ್ದಾರೆ, ಅವರನ್ನ ಮಾತನಾಡಿಸೋಣ. ಎರಡನೇ ದಿನಕ್ಕೆ ತಮಗೆ ಸ್ವಾಗತ. ಮೇಡಮ್, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದೀರಾ, ಅದರ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೋಬಹುದಾ ಮೇಡಮ್? ಸಾಹಿತ್ಯ ಕೃತಿ ರಚನೆ ಅಂತಂದ್ರೆ, ಇಲ್ಲಿವರೆಗೆ ನಾನು ಬರೆದಿರುವಂತ ಕೃತಿಗಳು ನನ್ನ ಸ್ವಂತ, ನನ್ನ ಲೇಖಕಿಯಾಗಿ ಮತ್ತು ಕವಿಯಾಗಿ, ಅದರ ಆಚೆಗೆ ಮತ್ತು ಸಂಪಾದನೆ ಎರಡೂ ಸೇರಿ ಸುಮಾರು 55 ಪುಸ್ತಕಗಳಿದೆ. ನಾನೇ ಬರೆದಿರುವಂತಹ 12 ಪುಸ್ತಕಗಳು ಮತ್ತು ಈಗ ಅಚ್ಚಿಗೆ ಹೋಗ್ತಾ ಇರುವಂತಹ ಪುಸ್ತಕಗಳು ಸೇರಿ ಒಂದು 15 ಪುಸ್ತಕಗಳನ್ನು ನಾನು ಸ್ವಂತ ಲೇಖಕಿಯಾಗಿ ನಾನು ಮಾಡಿದ್ದೇನೆ. ಇವುಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಅಂತಂದ್ರೆ ಕಾವ್ಯ, ವಿಮರ್ಶೆ, ಸಂಪಾದನೆ, ಹೀಗೆ ಬೇರೆ ಬೇರೆ ಪ್ರಕಾರಗಳನ್ನು ಇಟ್ಕೊಂಡು ನನ್ನ ಪುಸ್ತಕಗಳ ರಚನೆಯಾಗಿದೆ. ಅದರಲ್ಲಿ 31 ಪುಸ್ತಕಗಳನ್ನು ನಾವು ಬಸವ ಅಧ್ಯಯನ ಪೀಠ ಅಂತೇಳಿ ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿದೆ. ಬರ್ಗು ರಾಮಚಂದ್ರಪ್ಪನವರು ಅಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾದಾಗ ನಾವು 31 ವಚನಕಾರರನ್ನು ಕುರಿತು, ಅಂತಂದ್ರೆ ಇಲ್ಲಿವರೆಗೆ ಯಾರು ಮರವಿಗೆ ಸಂದಿದ್ರು ಆ ಥರದ ವಚನಕಾರನ ಇಟ್ಕೊಂಡು 31 ಪುಸ್ತಕವನ್ನು ಮಾಡಿದ್ದೇವೆ. ಮತ್ತು ನನ್ನ ಸ್ವಂತ ನೆಲೆಯಲ್ಲಿ ನಾನು ಹೆಣ್ಣಾಗಿ ಬರೆ, ಅಸಂಘಟಿತ ಮಹಿಳೆ ಮತ್ತು ಶತಮಾನದ ಮಾತುಗಾರ ದೇಜಗು ಮತ್ತು ದೇಜಗವರ ವಿಮರ್ಶೆ ಅರಹು ಮತ್ತು ಒಳಹು, ಕನ್ನಡ ಪತ್ರಿಕೆಗಳು ಮತ್ತು ಮಹಿಳೆ, ಹೀಗೆ ಬೇರೆ ಬೇರೆ ಪುಸ್ತಕಗಳನ್ನು ಈಗ ರಂಶ್ರೀ ಮುಗುಳಿ ಎನ್ನುವಂಥ ಪುಸ್ತಕ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟ ಆಗ್ತಾ ಇದೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಾವು ಕಾವ ಪರೀಕ್ಷೆಗೆ ಒಂದು ಪುಸ್ತಕವನ್ನು ಎಡಿಟ್ ಮಾಡಿಕೊಟ್ಟಿದ್ದೇವೆ. ಇತ್ತೀಚೆಗೆ ನಮ್ಮಲ್ಲಿ ಆದಂಥ ದಸರಾ ಕವಿಗೋಷ್ಠಿಯ ಕವನ ಸಂಕಲನಗಳನ್ನು ವಿಸ್ಮಯ ಅಂತೇಳಿ 2017 ಪ್ರಕಟ ಮಾಡಿದ್ವಿ. ಈಗ 2019 ಕವನಗಳ ಉಚ್ಚವು ಕೂಡ ಪ್ರಕಟ ಆಗ್ತಾ ಇದೆ. ಹೀಗೆ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಈ ಸಾಹಿತ್ಯ ಕೆಲಸವನ್ನು ನಾನು ಮಾಡ್ತೇನೆ. ಅದು ಒಂದು ಆ ಹೆಣ್ಣಾಗಿ ಬರೆ ಅನ್ನೋ ಒಂದು ಪರಿಕಲ್ಪನೆ ವಿಶೇಷವಾಗಿದೆ. ಆ ಒಂದು ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯ? ಹೆಣ್ಣಾಗಿ ಬರೆ ಅಂತಂದ್ರೆ ರೈಟಿಂಗ್ ಆಸ್ ಎ ವುಮೆನ್ ಅಂತೇಳಿ, ಇಲ್ಲಿವರೆಗೆ ಈಗಾಗಲೇ ಇಂಗ್ಲಿಷಲ್ಲಿ ರೀಡಿಂಗ್ ಆಸ್ ಎ ವುಮೆನ್ ಅನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಜೆ ಕೆ ಗಾರ್ಡಿಯನ್ ಅನ್ನುವಂತಹ ಅಮೆರಿಕದ ರಚನಾವಾದಿ ಈ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಹೆಣ್ಣಾಗಿ ಓದೋದು ಹೇಗೆ ಅಂತೇಳಿ, ಒಂದು ಕೃತಿಯನ್ನ ನಾವು ಬರೆಯೋದು ಬೇರೆ, ಓದುವಾಗ ನಾವು ಅದನ್ನ ಹೆಣ್ಣಾಗಿ ಹೇಗೆ ಪರಕಾಯ ಪ್ರವೇಶ ಮಾಡಿ ಓದಬೇಕು, ಹೆಣ್ಣಿನ ಸಂಕಷ್ಟಗಳು ಹೇಗೆ ಅರ್ಥ ಆಗುತ್ತೆ ಅನ್ನೋದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಆ ನೆಲೆಯಲ್ಲಿ ನಾನು ರೈಟಿಂಗ್ ಆಸ್ ಎ ವಿಮೆನ್ ಅಂತೇಳಿ ಹೆಣ್ಣಾಗಿನೇ ಬರೆಯೋದಕ್ಕೆ ಸಾಧ್ಯನಾ ಅಂತೇಳಿ, ನಮ್ಮಲ್ಲಿ ಇಲ್ಲಿವರೆಗೆ ಬರೆದಂತ ಎಲ್ಲ ರಚನೆಗಳು ಗಂಡು ಬರೆದ ರಚನೆಗಳು, ಆದ್ರೆ ಹೆಣ್ಣೆ ತನ್ನನ್ನು ತಾನು ಬರ್ಕೊಳ್ಳುವಂಥದ್ದು ಮತ್ತು ಗಂಡು ಕೂಡ ಹೆಣ್ಣಾಗಿ ಬರೆಯುವಂತಹದ್ದು, ಆಗ ಮಾತ್ರ ನಮಗೆ ಈ ಸಮಾಜದ ಇನ್ನೊಂದು ಮುಖ ಪರಿಚಯ ಆಗುತ್ತೆ ಅನ್ನುವ ನೆಲೆಯಲ್ಲಿ ನಾನು ಇದನ್ನ ಕವಿತಾ ರೈಯವರ ಲೋಕಮುದ್ರಾ ಅನ್ನೋ ನಾಟಕಕ್ಕೆ ನಾನು ಈ ಶೀರ್ಷಿಕೆಯನ್ನು ಇಟ್ಟು ಒಂದು ಲೇಖನವನ್ನು ಬರೆದಿದ್ದೆ, ಹೆಣ್ಣಾಗಿ ಬರೆ ಅಂತೇಳಿ. ಇಲ್ಲಿ ಒಟ್ಟು 20 ಲೇಖನಗಳ ಒಂದು ಗುಚ್ಛ ಇದು, ಹೆಣ್ಣಾಗಿ ಬರೆ ಅಂತೇಳಿ. ಎಲ್ಲವೂ ಕೂಡ ಮಹಿಳೆಯನ್ನು ಕುರಿತಾದಂತಹ ಲೇಖನಗಳಿದ್ದಾವೆ. ಅಕ್ಕಮಹಾದೇವಿಯನ್ನು ನಾವು ಇವತ್ತು ವೈರಾಗ್ಯವಾಗಿ ಅಥವಾ ವೈರಾಗ್ಯ ಪರಳಾಗಿ ಓದಲು ಅನ್ನೋ ಸಂದರ್ಭದಲ್ಲೂ ಕೂಡ ಅಕ್ಕ ಮಹಾದೇವಿಗೆ ಇದ್ದು ವೈರಾಗ್ಯ ಅಲ್ಲ, ಅವಳಿಗೆ ಕಾಮ ಅಥವಾ ಪ್ರೇಮದ ಬಗೆಗಿನ ವೈರಾಗ್ಯ ಅಲ್ಲ, ಈ ಸಮಾಜದ ಬಗೆಗಿನ ವೈರಾಗ್ಯ. ಆದರೆ ಒಳಗಡೆ ಅವಳು ಹೇಗೆ ಒಂದು ಹೆಣ್ಣಾಗಿ ಅವಳು ಇವೆಲ್ಲವನ್ನು ಅನುಭವಿಸ್ತಾ ಇದ್ಲು ಅನ್ನುವಂಥದ್ದನ್ನು ನಾನು ಚರ್ಚೆ ಮಾಡ್ತೇನೆ. ಅಂತಂದ್ರೆ ಒಂದು ಸಮಾಜವನ್ನು, ಒಂದು ಹೆಣ್ಣನ್ನು, ಒಂದು ಬದುಕನ್ನು ಹೇಗೆ ನಾವು ಹೆಣ್ಣಾಗಿ ಬರೀಬೇಕು ಅನ್ನೋ ನೆಲೆಯಲ್ಲಿ ಈ ಪುಸ್ತಕವನ್ನು ರಚನೆ ಮಾಡಿದ್ದೇನೆ. ನೀವು ಮಹಿಳೆಯನ್ನು ಹೊರತಾಗಿ ಯಾವ ಯಾವ ಬಗೆಯ ಪುಸ್ತಕಗಳನ್ನ ರಚನೆ ಮಾಡಿದ್ದೀರಿ? ಮಹಿಳೆಯನ್ನು ಹೊರತಾಗಿ ತುಂಬಾ ಕ್ಷೇತ್ರವನ್ನು ಇಟ್ಕೊಂಡು ನಾನು ವಿಮರ್ಶೆ ಮಾಡಿದ್ದೇನೆ. ಅದು ಸಾಹಿತ್ಯದ ಕ್ಷೇತ್ರ ಇರಬಹುದು ಅಥವಾ ನಾಟಕ ಕ್ಷೇತ್ರ ಇರಬಹುದು, ಹೀಗೆ ಬೇರೆ ಬೇರೆ ನನ್ನ ವಿಮರ್ಶೆಗಳು ಕುವೆಂಪು ಅವರನ್ನ, ಪಂಪನನ್ನ ಅಥವಾ ಕುಮಾರವ್ಯಾಸರನ್ನ ಕುರಿತು ಹೀಗೆಲ್ಲ ಬೇರೆ ವಿಮರ್ಶೆಗಳಿದೆ. ನನಗೆ ಇವತ್ತಿನ ಸಂದರ್ಭಕ್ಕೆ ಒಂದು ಸ್ತ್ರೀವಾದವನ್ನು ಬಿಟ್ಟು ನಾನು ಮತ್ತೊಂದು ದಲಿತವಾದವನ್ನು ನಾನು ಅಪ್ ಮಾಡ್ಕೊಳ್ತೇನೆ. ಎನ್ ರಾಚಯ್ಯ ಅಂಥೇಳಿ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿದ ಒಂದು ಪುಸ್ತಕ. ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿಯೇ ಕರ್ನಾಟಕದಲ್ಲಿ ಒಬ್ಬ ದಲಿತ ಮಂತ್ರಿಯಾಗಿ ಅವರು ಹೇಗೆ ಒಂದು
ಮಣ್ಣುಂಡಿ ಎನ್ನುವ ಗ್ರಾಮದಿಂದ ದೆಹಲಿಯವರೆಗೆ ಸಾಗಿ ಒಂದು ಸದೃಢವಾದ ಮೇಧಾವಿ ರಾಜಕಾರಣಿ ಅಂತ ಅನಿಸ್ಕೊಳ್ತಾರೆ ಅನ್ನೋದನ್ನ ನಾನು ಎನ್ ದ್ರಾಕ್ಷಿಯ ಪುಸ್ತಕದಲ್ಲಿ ಚರ್ಚೆ ಮಾಡ್ತೇನೆ. ಮತ್ತು ಇತ್ತೀಚೆಗೆ ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಕಟವಾದಂತಹ ಅರವಿಂದ ಮಾಲ್ಗತ್ತಿಯವರ ಸಂಪಾದಕತ್ವದಲ್ಲಿ ಸೀಮಾತೀತ ಸಾಹಿತ್ಯ ವಿಮರ್ಶೆ ಅಂತೇಳಿ, ಅದು ಒಂದು ಹೊಸ ಕ್ರಮದ ಒಂದು ಸಾಹಿತ್ಯ ಚರಿತ್ರೆಯನ್ನು ರಚನೆ ಮಾಡಿದಂತಹದ್ದು. ಅರವಿಂದ ಮಾಲ್ಗತ್ತಿಯವ್ರ ಜೊತೆ ಕೆಲಸ ಮಾಡ್ತಾ ನಾನು ಕತೆಗಳಲ್ಲಿ ಹೇಗೆ ಈ ತಳವರ್ಗಗಳನ್ನ, ದಲಿತ ವರ್ಗಗಳನ್ನ ನಾವು ಗುರುತಿಸ್ತಾ ಇದ್ದೇವೆ, ಹೇಗೆ ಚರ್ಚೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹ ಹೊಸ ಒಳಹುಗಳನ್ನು ನಾನು ಕಟ್ಟಿಕೊಟ್ಟಿದ್ದೇನೆ. ಹಾಗಾಗಿ ಈ ಕ್ಷೇತ್ರ ವಿಭಿನ್ನವಾಗಿ ಬೆಳೀತಾ ಹೋಗಿದೆ. ಧನ್ಯವಾದ.